ಅದರಿಂದ ನಾವು ಈ ಮೊನ್ನೆ 18ನೇ ತಾರೀಕು ಒಂದು ಸಭೆ ಸೇರಿ ಈಶ್ವರಪ್ಪನವ್ರಿಗೆ ಹಾಗೂ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಎಲ್ಲ ಮನವಿ ಕೊಟ್ಟಿದ್ದೀವಿ. ಈಗ ನಾಳೆ 24ನೇ ತಾರೀಕು ಹೋರಾಟದ ಏನು ರೂಪುರೇಷೆ ಮಾಡಬೇಕು ಅಂತ ಚಿತ್ರದುರ್ಗ ಮಠದಲ್ಲಿ ಎಲ್ಲ ರಾಜ್ಯದ ಮುಖಂಡರುಗಳನ್ನ ಸಭೆ ಕರೆದಿದ್ದೀವಿ. ಅದಾದ ನಂತರ ಮಾರ್ಚ್ 15ರೊಳಗೆ ಪಾದಯಾತ್ರೆ ಮಾಡಬೇಕು ಅಂತ ಉತ್ತರ ಕರ್ನಾಟಕದವರು ಮೊನ್ನೆ ಎಲ್ಲ ಬೆಂಗಳೂರಲ್ಲಿ ಹೋರಾಟ ಮಾಡಕ್ಕೆ ಬಂದಿದ್ರು. ಪಾದಯಾತ್ರೆ ಮಾಡ್ತೀವೋ, ಪ್ರತಿಭಟನೆ ಮಾಡ್ತೀವೋ, ಉಪವಾಸ ಸತ್ಯಾಗ್ರಹ ಮಾಡ್ತೀವೋ, ಮಡಿವಾಳ ಬಂಧುಗಳು ಈಗಲಾದರೂ ಸಂಘಟಿತರಾಗಿ ಎಲ್ಲ ಒಂದಾಗಿ ಯಾವುದೇ ಕಾರ್ಯಕ್ರಮ, ಪಾದಯಾತ್ರೆ ಇರ್ಬೋದು, ಬೆಂಗಳೂರು ಸಮಾವೇಶ ಇರ್ಬೋದು, ಅಥವಾ ಜಿಲ್ಲಾ ಕೇಂದ್ರದಲ್ಲಿರ್ಬೋದು, ತಾಲೂಕು ಏನು ರಾಜ್ಯ ಸಂಘ ಸ್ವಾಮೀಜಿಯವರ ಏನು ಆದೇಶನ ಪಾಲಿಸಿ ನಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಈಗಲಾದ್ರೂ ನಾವು ಎಚ್ಚೆತ್ತು ಮುಂದಿನ 5ನೇ ತಾರೀಕು ಬಜೆಟ್ ಒಳಗಾಗಿ ಒಂದು ಬೃಹತ್ ಕಾರ್ಯಕ್ರಮ ಮಾಡಬೇಕು ಅಂತ ರಾಜ್ಯ ಮಟ್ಟದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈಗೆಲ್ಲ ಸೇರಿದ್ವಿ. 19ನೇ ತಾರೀಕು ಮೊನ್ನೆ 19ನೇ ತಾರೀಕು ಮುಖ್ಯಮಂತ್ರಿಗಳ ಹತ್ರ ಸಹ ಹೋಗಿ ಅವ್ರಿಗೂ ಸಹ ಮನವಿ ಕೊಟ್ಟು ಬಂದಿದ್ದೀವಿ. ನಮ್ಗೆ ಅನ್ಯಾಯ ಆಗ್ತಾ ಇದೆ, ನಮ್ಮನ್ನ ಎಸ್ಸಿಗೆ ಅವಕಾಶ ಮಾಡಿಕೊಡಿ ಅಂತ ಅವರು ಒಪ್ಕೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಬಟ್ ಈಗ ಮಾಡ್ತಾರೆ ಅಂತ ನಾವು ಸುಮ್ಮನೆ ಕುತ್ಕೊಂಡ್ರೆ ಆಗಲ್ಲ. ಅದರಿಂದ ಈ 24ನೇ ತಾರೀಕು ನಂತರ ಏನ್ ಕಾರ್ಯಕ್ರಮ ರೂಪಿಸ್ತಾರೆ ಅಂತ ನೋಡ್ಕೊಂಡು ಎಲ್ಲ ಅವರ ಆದೇಶ ಸ್ವಾಮೀಜಿಯವರ ರಾಜ್ಯ ನಾಯಕರ ಆದೇಶ ಪಾಲಿಸಿ ಅವ್ರು ಏನ್ ಕಡೆಗೆ ಹೋಗ್ಬಿಟ್ಟು ಎಲ್ಲ ಒಟ್ಟಾಗಿ ಒಂದಾಗಿ ನಾವು ಹೋರಾಟ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ವಿ. ನೀವೆಲ್ಲ ಮಡಿವಾಳ ಬಂಧುಗಳು ಈ ಹೋರಾಟಕ್ಕೆ ಕೈ ಜೋಡಿಸಿ ಈ ಸಭೆ ಈ ನಮ್ಮ ಮೀಸಲಾತಿನ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಹೇಳ್ತಾರೆ.